ವಾಸ್ತವ ನ್ಯೂಸ್ಗೆ ಸ್ವಾಗತ. ಹೆಲ್ಮೆಟ್ ಧರಿಸಿ ಜೀವ ಉಳಿಸಿ. ವಿಜಯಪುರ ನಗರದ ಸಂಚಾರಿ ಪೊಲೀಸ್ ಠಾಣೆ PSI ಸಿಂಧೂರ್ ಅವರು ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಬೇಕು ಅಂತ ವಾಹನ ಚಾಲಕರಿಗೆ ಹೇಳಿದರು. ವಿಜಯಪುರ ಜಿಲ್ಲಾ ಪೊಲೀಸ್ ವತಿಯಿಂದ ಎಲ್ಲ ದ್ವಿಚಕ್ರ ವಾಹನ ಸವಾರಿಗೆ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ಳೋದೇನೆಂದರೆ, ಬಹಳಷ್ಟು ಅಪಘಾತಗಳ ಸಂದರ್ಭದಲ್ಲಿ ತಲೆಗೆ ಗಾಯಾಗಿ ಬಹಳಷ್ಟು ಜನ, ಸುಮಾರು 171 ಜನ ಹೋದ ವರ್ಷ 2017 ತೀರ್ಕೊಂಡಿದ್ದಾರೆ. ಆ ಒಂದು ಕಾರಣದಿಂದ ತಾವೆಲ್ಲರೂ ದಯವಿಟ್ಟು ದ್ವಿಚಕ್ರ ವಾಹನ ಸವಾರರು ವಾಹನ ಚಲಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟನ್ನು ಹಾಕೋಬೇಕು. ಹಿಂದು ಕುರಿತ ವಾಹನ ಚಾಲಕರು ಸಹ ಅದನ್ನು ಪಾಲಿಸಬೇಕು. ಕಾರಣ ಏನಂದರೆ, ಯಾವುದೇ ಒಂದು ಆಕ್ಸಿಡೆಂಟ್, ಬಹಳಷ್ಟು ರಸ್ತೆ ಮೇಲೆ ನಾವು ಹೆಚ್ಚಿನ ಸಮಯವನ್ನು ರಸ್ತೆ ಮೇಲೆ ಕಾಯ್ತಾ ಇದ್ದೀವಿ. ಅದರ ಜೊತೆಗೆ ದ್ವಿಚಕ್ರ ವಾಹನಗಳಲ್ಲಿ ನಾವು 80% ಜನರು ರಸ್ತೆ ಮೇಲೆ ಸಂಚರಿಸ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ನಾವು ಮಾಡಿದ ತಪ್ಪಿಗೋ ಅಥವಾ ಇನ್ನೊಬ್ಬರ ತಪ್ಪಿಗೋ ಅಪಘಾತ ಆದಂಥ ಸಂದರ್ಭದಲ್ಲಿ ನೇರವಾಗಿ ಗಾಯವಾಗುವುದು, ಪಟ್ಟಾಗುವುದು ತಲೆಗೆ. ಈ ರೀತಿಯಾಗಿ ಪಟ್ಟಾದಂಥ ಸಂದರ್ಭದಲ್ಲಿ ಪ್ರಥಮ ನಾವು ಜೀವಕ ಕಳೆದುಕೊಂಡಂಥ ಸಂದರ್ಭದಲ್ಲಿ ಕುಟುಂಬಕ್ಕೂ ಹಾಗೂ ಈ ಒಂದು ಸಮಾಜಕ್ಕೂ ಬಹಳಷ್ಟು ತೊಂದರೆ ಆಗ್ತಾ ಇದೆ. ದಯವಿಟ್ಟು ತಾವೆಲ್ಲ ಬಿಜಾಪುರ ನಾಗರಿಕರು, ಬಿಜಾಪುರದ ಜನತೆ ಕಡ್ಡಾಯವಾಗಿ ಹೆಲ್ಮೆಟನ್ನು ಹಾಕಬೇಕು. ಹೆಲ್ಮೆಟ್ ಹಾಕಿ ತಮ್ಮ ಜೀವವನ್ನು ರಕ್ಷಿಸುವ ಜೊತೆಗೆ ಕುಟುಂಬದ ರಕ್ಷಣೆಯನ್ನು ತಾವು ಮಾಡಿಕೊಳ್ಬೇಕು. ಇದಕ್ಕೆಲ್ಲ ಸಾಕಷ್ಟು NGOದವರು ಅಥವಾ ಸಾರ್ವಜನಿಕರು, ಸಿಟಿಜನ್ ಫಾರ್ಮ್ದವರು ಎಲ್ಲರೂ ಬಹಳಷ್ಟು ಸಹಕಾರ ನೀಡ್ತಾ ಇದ್ದಾರೆ. ಇದರೊಂದಿಗೆ ನಾಗರಿಕರು ಸಹ ನಮ್ಮ ಜೊತೆಗೆ ಕೂಡಿದರೆ ಈ ಒಂದು ಜೀವ ರಕ್ಷಣೆಯಲ್ಲಿ ಒಂದು ಜೀವವನ್ನು ಉಳಿಸಿದರೆ ನಮ್ಮ ಜೀವನದ ಸಾರ್ಥಕತೆ ಬರುತ್ತೆ. ಆ ಒಂದು ಕಾರಣದಿಂದ ಹೆಲ್ಮೆಟನ್ನು ಕಡ್ಡಾಯವಾಗಿ ಧರಿಸಿ ಅಂತೇಳಿ ತಮ್ಮಲ್ಲಿ ಬಿಜಾಪುರ ಜಿಲ್ಲಾ ಪೊಲೀಸ್ ವತಿಯಿಂದ ಸಂಚಾರಿ PSI ಕೆಲಪಜನ್ ಸಿಂಧೂರ್ ಅಂತ PSI ಟ್ರಾಫಿಕ್ 1. ನಗರದ ಅಗರ್ಖೇಡ್ ಕ್ರಾಸ್ ಹತ್ತಿರ ರಸ್ತೆ ಅಪಘಾತ. ಬಸಯ್ಯ ವೀರಯ್ಯ ಹಿರೇಮಠ್ ಇವರಿಗೆ ಇಂಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಇನ್ನೋರ್ವ ವ್ಯಕ್ತಿ ಸಿದ್ದಪ್ಪ ಜಡ್ಡಪ್ಪ ಬಗ್ಲಿ ಅವರಿಗೆ ತುಂಬಾ ಗಾಯಗಳಾಗಿದ್ದು ಅವರ ಸ್ಥಿತಿ ಚಿಂತಾಜನಕವಾಗಿದೆ.
ಅದಕ್ಕೆ ರೋಡ್ ನಮ್ಮ ಶಾಲೆಯ ಮುಖ್ಯ ಎಸ್ ಎ ಭಕ್ತಿ ಗುರು ಹಾಗೂ ನಮ್ಮ ಶಾಲೆಯ ಇನ್ನೊಬ್ಬ ಶಿಕ್ಷಕರ ಸಿಬ್ಬಂದಿ ಒಂದೇ ಒಂದೇ ಬೈಕ್ ಮೇಲೆ ಬರ್ತಿದ್ದು ಆಯಾ ಕಟ್ಟಿದ್ದು ಗಾಯಗೊಂಡಿದ್ದಾರೆ. ಸ್ವತಂತ್ರ ಸೇನಾ ವಿಜಯಪುರ ಆರ್ಟಿಒ ಕಚೇರಿಯಲ್ಲಿ ಆಟೋ ಬ್ರಾಂಚ್ ಇದ್ದವರಿಗೆ ಮಾತ್ರ ಆಟೋ ಲೈಸೆನ್ಸ್ ಕೊಡುವುದು ಮತ್ತು ಒಂದಕ್ಕಿಂತ ಹೆಚ್ಚು ಆಟೋ ಪರ್ಮನೆಂಟ್ ಕೊಡಬಾರದು ಎಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಅಂಬೇಡ್ಕರ್ ಸ್ವತಂತ್ರ ಸೇನಾ ಆಟೋ ಯೂನಿಯನ್ ಘಟಕದಿಂದ ಇವತ್ತು ಇದು ನಮ್ಮ ಆಟೋ ಚಾಲಕರಿಗೆ ಏನು ತೊಂದರೆ ಮಾಡ್ತಾ ಇದ್ದಾರೆ ಆರ್ ಟಿ ಓ ಆಫೀಸರ್, ಅದರ ಸಲುವಾಗಿ ಇವತ್ತು ನಾವು ಡಿ ಸಿ ಸಾಹೇಬರಿಗೆ ಮನವಿ ಕೊಟ್ಟಿದ್ದೀವಿ. ಆ್ಯಕ್ಚುಲಿ ಹೇಳಬೇಕಪ್ಪ ಅಂದರೆ ಆರ್ ಟಿ ಓ ಆಫೀಸ್ದಲ್ಲಿ ಎಲ್ಲ ಏಜೆಂಟ್ರ ಮುಖಾಂತರ ಒಂದು ಭ್ರಷ್ಟಾಚಾರ ನಡೀತಾ ಇದೆ. ಮೊದಲು ಇದ್ದವರಿಗೆ ಆಟೋ ಇದ್ದವರಿಗೆ ಬ್ಯಾಚ್ ಲೈಸೆನ್ಸ್ ಇದ್ದವರಿಗೆ ಐದೈದು ಹತ್ತು ಬ್ಯಾಚ್ ಲೈಸೆನ್ಸ್ ಇದ್ದವರಿಗೆ ಮತ್ತೆ ಆರ್ ಟಿ ಓ ಆಫೀಸರ್ ಮತ್ತು ಅಲ್ಲಿ ಇದ್ದಂಥ ಎಲ್ಲ ಏಜೆಂಟ್ಗಳು ರೊಕ್ಕ ತಿಂದು ಅಲ್ಲೇ ಮತ್ತೆ ಅವರಿಗೆ ಬ್ಯಾಚ್ ಲೈಸೆನ್ಸ್ ಕೊಡ್ತಾ ಇದ್ದಾರೆ. ಇಲ್ಲಿ ಎಷ್ಟು ಜನ ಬಂದಿದ್ದಾರೆ, ಎಲ್ಲರೂ ಬಡವರು, ಎಲ್ಲರೂ ಆಟೋ ಡ್ರೈವರ್ ಅದಾರೆ, ಇವ್ರ ಸ್ವಂತ ಆಟೋ ಇಲ್ಲ. ಇವರು ಹೋಗಿ ಅಲ್ಲಿ ನಮ್ಗೆ ಬ್ಯಾಚ್ ಲೈಸೆನ್ಸ್ ಕೊಡ್ರಿಪ್ಪ ಅಂದರೆ ಬರೀ 15 ದಿವಸದೊಳಗೆ ನೀವು ರೊಕ್ಕ ಇದು ಕೊಡ್ಬೇಕು, ಆಟೋ ಜಮಾ ಮಾಡ್ಬೇಕಂತ ಅವ್ರು ಹೇಳಿದ್ದಾರೆ. ಆರ್ ಟಿ ಆಫೀಸ್ ನಾವು ಮುತ್ತಿಗೆ ಮಾಡ್ತೀವಿ ಅಂತ ಇವತ್ತು ಘೋಷಣೆ ಮಾಡ್ತಿದ್ವಿ. ನನ್ನ ಹೆಸರು ಖಾಲಿದ್ ಹುಸೇನ್ ಅಂತ, ಅಂಬೇಡ್ಕರ್ ಸ್ವತಂತ್ರ ಸೇನಾ ರಾಜ್ಯಪಾಲ. ಪತ್ರಕರ್ತ ಬಂಧುಗಳಿಗೆ ತಿಳಿಸುವುದೇನೆಂದರೆ ಇವತ್ತು ನಾವು ಡಿ ಸಿ ಅವರಿಗೆ ಮನವಿ ಕೊಡ್ತಾ ಇದ್ದೇವೆ. ಆಟೋ ಘಟಕದವರಿಗೆ ಅಂಬೇಡ್ಕರ್ ಸುತರ್ಸಿನ ತಿಳಿಸುವುದೇನೆಂದರೆ ಹಲವಾರು ವರ್ಷಗಳಿಂದ ಆಟೋ ನಡೆಸ್ತಾ ಇದ್ದಾರೆ. ಸೊ ಇಂಥವ್ರನ್ನ ಬಿಟ್ಟು ಯಾರೋ ಒಬ್ಬರು ಹೋದರೆ ಇವ್ರಿಗೆ ಕೇಳಕ್ಕೆ ಹೋದರೆ ನಮಗೆ ಪರ್ಮಿಟ್ ಕೊಡಿ ಅಂತೇಳಿ ಆರ್ ಟಿ ಓವರಿಗೆ, ಆರ್ ಟಿ ಓರ್ ಹೇಳ್ತಾರೆ ನೀವು ಬರಬೇಡಿ, ನೀವು ನಿಮ್ಮ ಒಬ್ಬ ಬ್ರೋಕರ್ ಇದ್ದಾರೆ ಅವ್ರಿಗೆ ಭೇಟಿ ಆಗ್ರಿ ಅಂತ ಓಪನ್ ಆಗಿ ಹೇಳ್ತಾ ಇದ್ದಾರೆ. ಇದು ಒಳಗಡೆ ಯಾಕಿದೆ, ಸರ್ಕಾರ ಏನು ಬ್ರೋಕರ್ ನೇಮಿಸಿದೆಯಾ? ಏನೇ ಒಂದು ನಾವೇ ಲೈಸೆನ್ಸ್ ಕೇಳಕ್ಕೆ ಹೋದ್ರೂ ಅಲ್ಲಿ ಬ್ರೋಕರ್ ಅಂದರೆ ಅವ್ರಿಗೆ ಡೈರೆಕ್ಟ್ ಹೋದರೆ ಆರ್ ಟಿ ಓ ಬಿಸಾಕ್ತಾನಂತೆ ಫೈಲು. ಸೊ ಇದನ್ನೆಲ್ಲ ಗಮನ ಕೊಟ್ಟು ಇಟ್ಟು ನೋಡಿದ್ರೆ ಯಾಕೋ ಈ ಅಹವ್ಯಾರ ಭಾಳ ನಡೀತಾ ಇದೆ ಇಲ್ಲಿ ಆರ್ ಟಿ ಓ ಆಫೀಸಲ್ಲಿ. ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಅಥವಾ ನೀವು ಮೀಡಿಯಾದವ್ರು ಹೋಗಿ ಅಲ್ಲಿ ಸ್ವಲ್ಪ ನೀವು ಗಮನ ಹರಿಸ್ಬೇಕಾ? ರಾಜಶೇಖರ್ ಕುದುರಿ, ಅಂಬೇಡ್ಕರ್ ಸ್ವತಂತ್ರ ಸೇನಾ ರಾಜ್ಯಾಧ್ಯಕ್ಷ.